ಎಲ್ಲರಿಗೂ ನಮಸ್ಕಾರ. ಒಂದು ಸಿನಿಮಾ ನೋಡ್ಬಿಟ್ಟು ಆ ಸಿನಿಮಾ ಬಗ್ಗೆ ಒಳ್ಳೇದು ಕೆಟ್ಟದ್ ಮಾತಾಡೋಷ್ಟು ಪ್ರಬುದ್ಧನಾಗಿಲ್ಲ. ಫಸ್ಟ್ ಥಿಂಗ್, ಮಠ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ನನ್ಗೆ 2020 ವಿಷಯ ಗೊತ್ತಾಯ್ತು. ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಇನ್ನು ಅವ್ರ ಸಿನಿಮಾಗಳನ್ನ ನೋಡ್ತಾ ಬೆಳೆದಿದ್ದೀವಿ. ಸೈನ್ಸ್ ಫಿಕ್ಷನ್ ಸಿನಿಮಾ ಅಂದ ತಕ್ಷಣ ಆಡಿಯನ್ಸ್ಗೆ ಒಂದು ತರದ ಚಾಲೆಂಜಿಂಗ್ ಇರು, ಇನ್ನು ನಿರ್ದೇಶಕರಿಗೆ ಅಭಿನಯಿಸೋರಿಗೆ ಅದು ಇನ್ನೊಂದು ತರದ ಚಾಲೆಂಜ್. ಅವರು ಪಲ್ಲಕ್ಕಿ ಸರ್ ಒಂದು ಮಾತು ಹೇಳ್ತಾ ಇದ್ರು, ಸೀಟ್ ಎಡ್ಜಲ್ಲಿ ಕೂರಿಸುವಂತ ಒಂದು ಸಂದರ್ಭಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದು ಅಭಿನಯಿಸೋರಿಗೆ ತುಂಬಾ ದೊಡ್ಡ ಮಟ್ಟದ ಚಾಲೆಂಜ್. ಇಬ್ಬರನ್ನು ತುಂಬಾ ಚಂದ ಅಭಿನಯಿಸಿದಿರಿ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಿ ಮಠ ಸರ್. ನನಗೆ ಅವರ ಹಾರ್ಟ್ ಅಟ್ಯಾಕ್ ಆಗುವಂತ ಸೀನ್ ನನಗೆ ಒಂಥರ ಶಿವರಿಂಗ್ ಶುರು ಆಗಿತ್ತು. ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮ್ಮ ಸಿನಿಮಾದಲ್ಲಿ ನನ್ನ ಹೀರೋಯಿನ್ ಅವರ ಅಪ್ಪನ ಪಾತ್ರ ಮಾಡ್ತಾ ಇದ್ದಾರೆ, ಮಾವನಾಗಿ. ಅದರಲ್ಲಿ ತುಂಬಾ ಚಂದ ಮಾಡ್ತಾರೆ. ಸಿನಿಮಾಗಳು ಮೌತ್ ಟಾಕ್ ಆಗ್ಬೇಕು ಅಂತೇನಂದ್ರೆ ಪಬ್ಲಿಸಿಟಿ ಆಗ್ಬೇಕು, ಕೆಲಸಗಳು ಮಾತಾಡ್ಬೇಕು. ಅದೇ ರೀತಿ ನಿರ್ದೇಶಕರು ತುಂಬಾ ಚಂದ ಕಟ್ಟಿದ್ದಾರೆ. ಮ್ಯೂಸಿಕ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಯಾವ್ದೊಂದು ಹಾಲಿವುಡ್ ಸಿನಿಮಾದ ಮ್ಯೂಸಿಕ್, ಯಾವ್ದೊಂದು ಹಾಲಿವುಡ್ ಸಿನಿಮಾ ತರದ ಅನುಭವ ನನಗೆ ಕೊಡ್ತು.